ನಾನಾಯಕಿ ಕಾರ್ಯಕ್ರಮಕ್ಕೆ ರಮ್ಯಾ ಬರಲಿಲ್ಲ ಯಾಕೆ ರಾಜಕಾರಣದಿಂದ ದೂರ ಆದ್ರ ಸ್ಯಾಂಡಲ್ವುಡ್ ಕ್ವೇನ್ ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಸುಧಾಕರ್ ಹೊಗಳಿದ್ದೇಕೆ ರಮ್ಯಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕಡೆ ಹೋಗ್ತಿದ್ದಾರಾ ಎಸ್ ವೀಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಈಗೊಂದು ಇಂಟ್ರೆಸ್ಟಿಂಗ್ ನ್ಯೂಸು ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊತಾರೆ ವೇದಿಕೆಯನ್ನು ಹಂಚ್ಕೊಳ್ತಾರೆ ರಮ್ಯಾ ಮಾಜಿ ಸಂಸದೆ ನಟಿ ರಮ್ಯಾ ಆದರೆ ಪ್ರಿಯಾಂಕಾ ಗಾಂಧಿ ಬೆಂಗಳೂರಿಗೆ ಬಂದರೂ ಕೂಡ ಅರಮನೆ ಮೈದಾನದಲ್ಲಿ ನಾನಾಯಕಿ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ರಮ್ಯಾ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಯಾಕೆ ಭಾರತ್ ಜೋಡೋ ಯಾತ್ರೆ ಆಗಬೇಕಾದ್ರೆ ಕರ್ನಾಟಕದಲ್ಲಿ ಕೊನೆಯ ದಿನ ರಾಯಚೂರಲ್ಲಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿ ಇಡೀ ದೇಶಾದ್ಯಂತ ಸುದ್ದಿ ಆಗಿದ್ರು ರಮ್ಯಾ ಮೇಡಮ್ ಅವರು ಓ ರಮ್ಯಾ ತುಂಬಾ ದಿನಗಳಿಂದ ತುಂಬ ವರ್ಷಗಳಿಂದಲೇ ರಾಜಕಾರಣದಿಂದ ದೂರ ಆಗಿದ್ರು ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದ ತಕ್ಷಣ ಇಡೀ ಮೀಡಿಯಾ ಇಡೀ ಜನ ಎಲ್ಲರೂ ಕೂಡ ರಮ್ಮೆ ಕಡೆ ಫೋಕಸ್ ಮಾಡಿದ್ರು ಓ ರಮ್ಮೆ ಬಂದರಲ್ಲಪ್ಪ ಭಾರತ್ ಜೋಡೋ ಯಾತ್ರೆಗೆ ಹೆಜ್ಜೆ ಹಾಕಿದ್ರು ನಡ್ಕೊಂಡು ಹೋದ್ರು ಡಿ ಕೆ ಶಿವಕುಮಾರ್ ಜೊತೆಯಲ್ಲಿದ್ದರು ರಾಹುಲ್ ಗಾಂಧಿ ಜೊತೆಯಲ್ಲಿದ್ದರು ಸಿದ್ದರಾಮಯ್ಯ ಅವರು ಕೂಡ ಇದ್ದರು ಸೊ ಎಲ್ಲರ ಜೊತೆ ಹೆಜ್ಜೆ ಹಾಕಿ ರಮ್ಮೆ ಎಲ್ಲರನ್ನ ಒಂದು ರೀತಿ ಬೆರಗಾಗಿಸಿದರು ಸೊ ಅದು ಮುಗೀತು ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಮುಗೀತು ಅದೆಲ್ಲ ಆಯಿತು ಇದಾದ ನಂತರ ಇದೇ ಚಿಕ್ಕಬಳ್ಳಾಪುರದಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರ ಉತ್ಸವದ ಕೊನೆಯ ದಿನ ರಮ್ಯಾ ಕಾಣಿಸ್ಕೊಂಡು ಶಾಕ್ ಕೊಟ್ರು ಇದೇನ್ರಿ ಇದು ಬಿ ಜೆ ಪಿರ ಪ್ರೋಗ್ರಾಮು ಬಿ ಜೆ ಪಿ ಮಂತ್ರಿ ಬಿ ಜೆ ಪಿ ಎಮ್ ಎಲ್ ಎ ಡಾಕ್ಟರ್ ಕೆ ಸುಧಾಕರ್ ಜೊತೆ ರಮ್ಯಾ ಕಾಣಿಸ್ಕೊಂಡ್ರಲ್ಲ ವೇದಿಕೆಯಲ್ಲಿ ಇದೆಂಥ ರಾಜಕಾರಣ ರೀ ಅನ್ನೋ ಥರ ಚರ್ಚೆ ಆಯಿತು ಎಲ್ಲರೂ ಕೂಡ ಅದನ್ನೇ ಪ್ರಶ್ನೆ ಮಾಡ್ತೀವಿ ಎಲ್ಲ ಓಕೆ ರಮ್ಯಾ ಯಾಕೆ ರಮ್ಯಾ ಯಾಕೆ ಬಂದರು ಇದಕ್ಕೆ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಉತ್ಸವ ಆಗಿರ್ಬೋದು ನಟಿಯಾಗಿ ಬಂದ್ರಾ ರಾಜಕಾರಣಿಯಾಗಿ ಬಂದ್ರೆ ವಾಟ್ ಎವರ್ ಇಟ್ ಇವತ್ತು ಕೂಡ ರಮ್ಯಾ ಅವರ ಟ್ವೀಟ್ಗಳು ಅವರ ಒಂದು ಪೋಸ್ಟ್ಗಳು ಬಿ ಜೆ ಪಿ ವಿರುದ್ಧವಾಗಿ ಇರ್ತವೆ ಆದರೂ ಕೂಡ ವೇದಿಕೆ ಮೇಲೆ ಕಾಣಿಸ್ಕೊಂಡು ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಸುಧಾಕರ್ ಅವರನ್ನು ಹೊಗಳಿದ್ದೇ ಹೋಗಲಿದ್ದು ಹೊಗಳಿದ್ದೇ ಹೊಗಳಿದ್ದು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ರು ಬೇರೆ ಸೊ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಬಿ ಜೆ ಪಿ ಎಮ್ ಎಲ್ ಎನ ಬಿ ಜೆ ಪಿ ಸಚಿವರನ್ನು ಹೊಗಳ್ತಾರೆ ಅಂದರೆ ಮತ್ತು ಹೆಂಗಪ್ಪ ರಾಜಕಾರಣ ಮಾಡೋದು ಕಾಂಗ್ರೆಸ್ನವರು ಅನ್ನೋ ಥರ ಟೀಕೆ ಕೂಡ ಬಂತು ಸೊ ಅದು ಚಿಕ್ಕಬಳ್ಳಾಪುರ ಉತ್ಸವದ ಒಂದು ಭಾಗ ಭಾರತ್ ಜೋಡಿಯಲ್ಲಿ ಪಾಲ್ಗೊಂಡಿದ್ದರು ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಹೋದರು ಈಗ ಪ್ರಿಯಾಂಕಾ ಗಾಂಧಿ ಸದ್ಯಕ್ಕೆ ಏನು ಕಾಂಗ್ರೆಸ್ನಲ್ಲಿ ಯಾರು ಲೀಡ್ರು ಮಾಸ್ಟ್ ಲೀಡರ್ ಅಂದರೆ ಪ್ರಿಯಾಂಕಾ ಗಾಂಧಿ ಅಂತ ಹೇಳ್ಬೋದು ಸೋನಿಯಾ ಗಾಂಧಿ ಬಿಟ್ಟರೆ ರಾಹುಲ್ ಗಾಂಧಿ ಬಿಟ್ಟರೆ ಪ್ರಿಯಾಂಕಾ ಗಾಂಧಿ ಎಷ್ಟರ ಮಟ್ಟಿಗೆ ಅಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗಿಂತಲೂ ಅತಿ ಹೆಚ್ಚಿನ ಏನು ಮಾಸ್ಟ್ ಆಗಿ ಪ್ರಿಯಾಂಕಾ ಗಾಂಧಿ ಬೆಳೀತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಿಮಾಚಲ್ ಪ್ರದೇಶ್ ಗೆಲುವು ಅದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಒಂದು ನಮ್ಮ ಮುಂದೆ ಕಣ್ಮುಂದೆ ಇದೆ ಸೊ ಪ್ರಿಯಾಂಕಾ ಗಾಂಧಿ ಬೆಂಗಳೂರಿಗೆ ಬಂದೋದ್ರೂ ಇದೇ ಹದಿನಾರನೇ ತಾರೀಕು ಸಾಕಷ್ಟು ಮಹಿಳಾ ನಾಯಕಿಯರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ನೆಕ್ಸ್ಟು ಟಿಕೆಟ್ ಆಕಾಂಕ್ಷಿಗಳಿಂದ ಹಿಡಿದು ಮಹಿಳಾ ನಾಯಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಕಾಣಿಸ್ಕೊಂಡ್ರು ವೇದಿಕೆ ಕೆಳಗಡೆ ಕಾಣಿಸ್ಕೊಂಡ್ರು ಇಡೀ ಕಾರ್ಯಕ್ರಮದಲ್ಲಿ ಮಹಿಳೆಯರು ನಾ ನಾನಾಯಕಿ ಕಾರ್ಯಕ್ರಮದಲ್ಲಿ ಆದರೆ ಮಾಜಿ ಸಂಸದೆ ನಟಿ ಕಾಂಗ್ರೆಸ್ನಲ್ಲಿ ಬಹುಶಃ ಇನ್ನೂ ಇದ್ದಾರೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿಲ್ಲ ಅವರು ಸಂಸದೆ ರಮ್ಯಾ ಸಾರಿ ಮಾಜಿ ಸಂಸದೆ ರಮ್ಯಾ ನಟಿ ರಮ್ಯಾ ಕಾಣಿಸ್ಕೊಂಡಿಲ್ಲ ಯಾಕೆ ಬರಲಿಲ್ಲ ಅನ್ನೋದು ಈಗಲೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಬಂದಾಗ ಬಂದರು ಪ್ರಿಯಾಂಕಾ ಗಾಂಧಿಗೆ ಬಂದಾಗ ಯಾಕೆ ಬರಲಿಲ್ಲ ಮಹಿಳೆಯರ ಕಾರ್ಯಕ್ರಮ ಬರಬೇಕಾಗಿತ್ತು ರಮ್ಯಾ ಸೊ ಬಂದಿದ್ರೆ ಕಾರ್ಯಕ್ರಮದ ಒಂದು ಏನು ಪ್ರೆಸೆನ್ಸೇ ಚೇಂಜ್ ಆಗ್ತಾ ಇತ್ತು ರಮ್ಯಾ ಅವ್ರು ಬಂದಿದ್ರೆ ಇನ್ನೂ ಕಾರ್ಯಕ್ರಮಕ್ಕೆ ಮೆರುಗ್ ಬರ್ತಾಯಿತ್ತು ಅನ್ನೋ ಚರ್ಚೆ ಆಯಿತು ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಉತ್ಸವದಲ್ಲಿನ ಪಾಲ್ಗೊಂಡರು ರಮ್ಯಾ ಓಹೋ ಏನೋ ಒಂದು ಉಲ್ಟಾ ಒಡೆಯಂಗಿದೆಯಪ್ಪ ಬಹುಶಃ ಬಿ ಜೆ ಏನಾದರೂ ಹೋಗ್ತಾರಾ ರಮ್ಯಾ ಬಿ ಜೆ ಪಿ ಜೊತೆ ಟಚ್ ಅಲ್ಲಿದ್ದಾರಾ ಬಿಜೆಪಿ ಜೊತೆ ಹೋಗ್ತಾರಾ ಬಿ ಜೆ ಪಿಗೆ ಜಾಯ್ನ್ ಆಗ್ತಾರ ರಮ್ಯಾ ಕಾಂಗ್ರೆಸ್ಗೆ ಬೈ ಹೇಳಿ ಬಿ ಜೆ ಪಿಗೆ ಹೋಗ್ತಾರಾ ಅನ್ನೋ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ ಬಟ್ ರಮ್ಯಾ ಬರಬೇಕಾಗಿತ್ತು ನಾ ನಾಯಕಿ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದೀವಿ ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕವರೇಜ್ಗೆ ಆಗ ಸಾಕಷ್ಟು ಮುಂದೇನು ಮಾತಾಡ್ಸಿದಾಗ ಬಹುಶಃ ಬರಬಹುದೇನೋ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಬಟ್ ಬರಲೇ ಇಲ್ಲ ಕೊನೆವರ್ಗು ಯಾಕೆ ಬರಲಿಲ್ಲ ರಮ್ಯಾ ಅವರೇ ಹೇಳಬೇಕು ಪ್ರಿಯಾಂಕಾ ಗಾಂಧಿ ಬಂದರೂ ರಮ್ಯಾ ಬರಲಿಲ್ವಲ್ಲಪ್ಪ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಈ ಒಂದು ಚರ್ಚೆ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಉತ್ಸವ ಕೂಡ ಚರ್ಚೆ ಆಗಿ ಬಿ ಜೆ ಪಿಗೆ ಹೋಗ್ತಾರಂತೆ ರಮ್ಯಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ನೋಡೋಣ ನಿಮ್ಮ ಪ್ರಕಾರ ರಮ್ಯಾ ನಾನಾಯಕಿ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಬಿ ಜೆ ಪಿ ಕಂದರು ಹೋಗ್ಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು